ಎಲ್ವಿ ಅಂತ ನಮ್ ಬಿದ್ರಲ್ಲಿ ಸರ್ಕಲ್ ಅವಳು. ನಾವು ಸರ್ ಮನೆಯೆಲ್ಲ ನಿರ್ಸಿ ಇದ ಬಿಡುಗಡೆ ಇದಾಗಿದೆ ಸರ್, ನಮ್ ಮನೆಗಳೆಲ್ಲ ಬಿದ್ದೋಗಿದೆ ಸರ್, ಇವತ್ತು ಮಕ್ಕಳನ್ನೆಲ್ಲ ಮಡ್ಕೊಂಡು ಬೀದಿ ಪಾಲಾಗಿದೀವಿ ಸರ್. ನಮಗೆ ಗಂಜಿ ಕೇಂದ್ರ ಇಲ್ಲ, ಇರಕ್ ಮನೆಗಳಿಲ್ಲ ಸರ್, ಬಂದು ತೋರಿಸಿದ್ರು ಜಾಗ ಅಷ್ಟೇ ಸರ್, ಇನ್ನು ಯಾವ್ದು ನಮಗೆ ಇದ್ ಮಾಡಿಲ್ಲ ಸರ್, ಯಾವ ವ್ಯವಸ್ಥೆನೂ ಮಾಡಿಲ್ಲ ಸರ್. 1000 ರೂಪಾಯಿ ಚೆಕ್ ಕೊಟ್ರು ಅದರಿಂದ ನಿಲ್ಸಿದ್ದಾರೆ ಸರ್. ನಾವು ಮಕ್ಕಳನ್ನೆಲ್ಲ ಕಟ್ಕೊಂಡು ಬೀದಿ ಪಾಲಾಗಿ ಇವತ್ತು ಇರೋ ಗಂಜಿ ಕೇಂದ್ರನೂ ಅವ್ರು ಪೊಲೀಸ್ ಮಡಿಗೆ ಖಾಲಿ ಮಾಡಿಸ್ತೀನಿ ಅಂತಿದಾರಲ್ಲ ಸರ್. ನಾವು ಎಲ್ಲಿಗೆ ಸರ್ ಹೋಗೋದು, ಮನೆಗಳೆಲ್ಲ ಬೀಳೋ ಇದೆಲ್ಲ ಇದೆ ಸರ್, ಮಕ್ಕಳೆಲ್ಲ ಎದ್ರಕೊಂಡು ಸರ್ ನಾವೆಲ್ಲ ತಾರ್ಪಲ್ ಹಾಕೊಂಡು ಬೀದಿಲ್ ಮಡಗಿದೀವಿ ಸರ್. ತಿನ್ನಕ್ ಊಟ ಇಲ್ಲ ಸರ್, ನಾವು ಇದಿಲ್ಲ ದುಡಿಯಕ್ ಇವಾಗ 3 ತಿಂಗಳಾಯ್ತು ಸರ್. ನಾವು ಸಂಘಪಂಗ ಅಂತ ಸಾಲ ಮಾಡ್ಕೊಂಡಿದೀವಿ ಸರ್, ಯಾವ ಕಡೆನೂ ಹೋಗಕ್ಕಾಯ್ತಾ ಇಲ್ಲ ನಮ್ಗೆ. ಆ ಕಡೆ ಸಂಘದ ಹಿಂಸೆ ಸರ್, ಸಾಲ ಕಟ್ಕೊಳ್ಳಬೇಕು, ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು, ಮಕ್ಕಳು ಹುಷಾರ್ ತಪ್ಪಿದಾರೆ ಸರ್. ಈ ನೀರೆಲ್ಲ ನುಗ್ಗಿ ಎಲ್ಲ ಮನೆಗಳೆಲ್ಲ ಸೊಳ್ಳೆ ಕಡ್ದು ಈ ಸೊಳ್ಳೆ ಒಳಗೆಲ್ಲ ನಾವು ಇದ್ ಮಾಡಿ ಸರ್, ಎಲ್ಲ ಮಕ್ಳಿಗೂ ಹುಷಾರಿಲ್ದೆ ಎಲ್ಲರೂ ಹುಷಾರಿಲ್ದೆ ಸರ್ ನಾವು ಹಾಸ್ಪಿಟ್ಲ್ ತಿರ್ಗದ ಇಲ್ಲ ಮನೆಯೂ ಇಲ್ಲ ಸರ್, ಮನೆಯನ್ನು ನೋಡ್ಕೊಂಡು ನಾವು ಇದ್ ಮಾಡೋದ ಸರ್. ಇರೋದು ಅದು ಇದು ಸೇರ್ಸಿದೀವಿ ಸರ್, ಅದೂ ಬಂದ್ ಕಳ್ತನ ಮಾಡ್ತಾರೆ ಸರ್. ನಾವು ಎಲ್ಲಿ ಸರ್ ನಾವು ಹೋಗಿ ಇರೋದು ಸರ್, ನಮ್ಗೆಲ್ಲೂ ಇರಕ್ ಆಗ್ತಾ ಇಲ್ಲ ಸರ್. ನಮಗ್ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ ಮನೆ ಕಟ್ಕೊಡಕ್ ಹೇಳಿ ಸರ್. ನಾವ್ ಅದೇ ಸರ್ ಕೇಳೋದು, ಇನ್ ಯಾವ್ದು ಇಲ್ಲ ಸರ್, ನಮ್ ಮನೆ ಇದೆ ಸರ್, ಎಲ್ಲೋ ಹೋಗಿ ದುಡ್ಕೊಂಡ್ ನಾವು ಮನೆ ಅಂತ ಇರ್ತೀವಿ ಸರ್. ಒಂದ್ ಗಂಜಿ ಆದ್ರೂ ಅಕ್ಕಿ ಹಾಕಿ ಗಂಜಿ ಕುಡ್ಕೊಂಡ್ ಇರ್ತೀವಿ ಸರ್. ನಮ್ಗೆ ಯಾವ್ದು ಇಲ್ಲ ಸರ್, ನಾವ್ ಇರ್ಬೇಕು ಸರ್, ಮನೆ ಬೇಕು ಸರ್ ನಮಗೆ. ನಾವ್ ಕೇಳೋದೇ ಮನೆ ಸರ್, ನಮ್ ಮನೆ ಬೇಕು ಸರ್. ಅವ್ರು ಬಂದಾಗ ಹೇಳಿದ್ರಲ್ವಾ, ಅದೇನ್ ಹೇಳಿದ್ರು ಸರ್? ಅವರು 50,000 ರೂಪಾಯಿ ಚೆಕ್ ಕೊಟ್ಟಿದ್ರು ಸರ್. ಅವರು ನಾವು ಬೇಸ್ ಮೆಟ್ಟೆಗೆ 50,000 ಹಾಕತ್ತೀವಿ, ಮನೆಗೆ 5 ಲಕ್ಷ ಕಟ್ಟಿ 3 ತಿಂಗಳಲ್ಲೇ ನಾವು ಕಟ್ಕೊಡ್ತೀವಿ ಅಮ್ಮ, ನೀವು ಕೊಟ್ರು ಚೆಕ್ ಕೊಟ್ರು ನೀವೆಲ್ಲ ಅದು ಇದು ಮಾಡಿ ತಿನ್ಬಿಡ್ತೀರಾ, ನಾವ್ ನಮ್ ಕೈಯಲ್ಲಿ ಇರ್ಲಿ ನಾವೇ ಕಟ್ಕೊಡ್ತೀವಿ ಅಂತ ಸೋಮಣ್ಣ ಅವ್ರು ಬಂದು ಎಸಿ ಮೇಡಮ್ ಹತ್ರ ಕೊಟ್ಟಿದ್ದಾರೆ ಸರ್. ಹೇಳಿ, ಎಷ್ಟು ತಿಂಗಳಾಯ್ತು? ಎಷ್ಟು ದಿನ ಇವಾಗ ಸರ್? 20 ದಿನ ಆಯ್ತು ಸರ್, 20 ದಿನದಿಂದ ಯಾರು ಬಂದಿಲ್ಲ ಸರ್. ತಿರ್ಗಾ ಬಂದ್ ನೋಡ್ಬಿಟ್ಟು ಹೋಗಿದೆ ಸರ್, ಗಂಜಿ ಕೇಂದ್ರ ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲ ಸರ್. ಇವಾಗ ಯಾರು ಬಂದಿಲ್ಲ ಸರ್, ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್. ಅದ್ರಿಂದ ನಾವು ಇಲ್ಲಿ ಬಂದಿರೋದು ಸರ್.